ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು. ಇವತ್ತು ನಾವು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿ ಎಸ್ ಪುರ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ಕೃಷ್ಣೇಗೌಡರಿದ್ದಾರೆ ಮತ್ತು ಅಭಿಗೌಡರಿದ್ದಾರೆ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ನಮಗೆ ಪ್ರೀತಿಯಿಂದ ದೂರದ ಶಾಪೂರಿನಿಂದ ಇಲ್ಲಿಗೆ ಸಾರ್ ಅವರು ಕರೆಸ್ಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಇವರು ಕಾರ್ನೇಶಿ ಅನ್ನುವಂಥ ಒಂದು ವಿಶೇಷವಾದ ಅಲಂಕಾರಿಕ ಹೂವಿನ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇದನ್ನು ಯಾವ ರೀತಿ ಬೆಳೀತಾ ಇದ್ದಾರೆ, ಇದಕ್ಕೆ ಏನೆಲ್ಲ ಖರ್ಚು ಮಾಡ್ತಾ ಇದ್ದಾರೆ, ಎಲ್ಲನೂ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ. ಮತ್ತು ಇದರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗಲಿದೆ, ಇದು ಎಲ್ಲೆಲ್ಲಿ ಮಾರಾಟ ಆಗ್ತದೆ, ಎಲ್ಲ ಮಾಹಿತಿಯನ್ನು ಪಡೆಯೋಣ. ಗೌಡ್ರೆ, ನಿಮಗೆ ಎಷ್ಟು ಎಕರೆ ಹೊಲ ಇದೆ, ಏನೇನು ಬೆಳೀತಾ ಇದ್ದೀರಿ? ಸರ್, ನಮ್ದು 5 ಎಕರೆ ತೋಟ ಇದೆ. 1 ಎಕರೆ ಪಾಲಿಹೌಸ್ ಮಾಡ್ಕೊಂಡಿದ್ದೀವಿ. ತೆಂಗು ಬಿಟ್ಟರೆ 1 ಎಕರೆ ಕಾರ್ನೇಶಿಯ ಬೆಳೀತಾ ಇದ್ದೀವಿ ನಾವು. ಕಾರ್ನೇಶಿಯ ಬೆಳೆ ಮಾಡ್ಬೇಕಂತ ನಿಮ್ಗೆ ಯಾವ ಥರ ಐಡಿಯಾ ಬಂತ್ರಿ? ಇದು ನಮ್ಮ ತಮ್ಮ ಅವ್ರು ಬೆಳೆದಿದ್ರು, ಉಲುವಾನ ಅಂತ. ಅವ್ರನ್ನ ಮಾರ್ಗದರ್ಶನದಿಂದ ಸರ್ಕಾರದಿಂದ ಸಬ್ಸಿಡಿ ಕೊಡಿಸಿ ನಮಗೆ ಉತ್ತೇಜನ ಮಾಡಿ ಈ ಹೂವು ಬೆಳೆಯೋಕ್ಕೆ ಮಾಡಿಕೊಟ್ಟು. ಸರಾಸರಿ ಖರ್ಚು ಎಷ್ಟು ಬರ್ತದೆ 1 ಎಕರೆಗೆ ಇದೆಲ್ಲ ಸೆಟಪ್ ಮಾಡ್ಬೇಕಂದ್ರೆ? 1 ಎಕರೆ ಮಾಡಿಸ್ಬೇಕು ಅಂದರೆ ಇವತ್ತು 45 ಲಕ್ಷ ಬೇಕಾಗುತ್ತೆ. ಸರ್ಕಾರದಿಂದ ಒಂದು 40% ಸಬ್ಸಿಡಿ ಸಿಗುತ್ತೆ. ಇದು ಸ್ವಲ್ಪ ಜಾಸ್ತಿ ಖರ್ಚು ಬರುತ್ತೆ ಕಾರ್ನೇಶಿ ಅಂತ. 1 ಎಕರೆಗೆ 120,000 ಸಸಿ ಬರುತ್ತೆ. ಸಸಿ ಏನು ಬೀಳುತ್ತೆ? 1 ಸಸಿ 10 ರೂಪಾಯಿ ಬೀಳುತ್ತೆ. 10 ರೂಪಾಯಿ ಬೀಳುತ್ತೆ. 12 ಲಕ್ಷ ರೂಪಾಯಿ ಆಗುತ್ತೆ ಸಸಿಗೆ. 12 ಲಕ್ಷ ಆಗುತ್ತೆ. ಸರ್, ಎಷ್ಟು ದಿನದ ಬೆಳೆ ಸರ್? ಒಂದು ಸಾರಿ ಸಸಿ ನಾಟಿ ಮಾಡಿದ ಮೇಲೆ ಎಷ್ಟು ದಿನದಲ್ಲಿ ಕೊಯ್ಲಿಗೆ ಬರ್ತದೆ? ಸರ್, ಇದು ಸಸಿ ಹಾಕಿ 4 ತಿಂಗಳಿಗೆ ಹೂವು ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ನೋಡ್ಕೊಂಡ್ರೆ 3 ವರ್ಷ ಬೆಳೆ ಬರುತ್ತೆ ಸರ್. ಇದು 3 ವರ್ಷದವರೆಗೂ ಕೊಯ್ಲು ಮಾಡ್ಬೋದು ಸರ್. ಮುಖ್ಯವಾಗಿ ಈ ಹೂವಿನ ಬೆಳೆಯಲ್ಲಿ ಏನೇನು ಸಮಸ್ಯೆಗಳು ಬರ್ತಾವ್ರಿ ಸರ್? ಇದಕ್ಕೆ ಟ್ರಿಪ್ಸು, ಮೈಟ್ಸು ಇವೆಲ್ಲ ಜಾಸ್ತಿ ಬರ್ತದೆ. ವಾರಕ್ಕೆ 2 ಸರಿ ಔಷಧಿ ಸಿಂಪರಣೆ ಮಾಡಬೇಕು. ಅದನ್ನು ಬಿಟ್ಟರೆ ಮತ್ತೇನು ದೊಡ್ಡ ಸಮಸ್ಯೆಗಳೇನು? ದೊಡ್ಡ ಸಮಸ್ಯೆ ಏನೇ ಇಲ್ಲ. ನಿಮ್ಮ ಮಾರ್ಗದರ್ಶನದಲ್ಲಿ ವೇಸ್ಟ್ ಕಂಪೋಸರ್ ಅಂತ ನಮಗೆ ಯೂಟ್ಯೂಬಲ್ಲೆಲ್ಲ ನಿಮ್ಮ ನೋಡ್ಕೊಂಡಿದ್ದು, ಅದಕ್ಕೋಸ್ಕರ ನಿಮ್ಮನ್ನ ಇಲ್ಲಿಗೆ ಕರೆಸಿ ಏನೇನು ಮಾಡಬೇಕು ಅಂತ ನಿಮ್ಮದು ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ ಕರ್ಸ್ಕೊಂಡಿದ್ದೀವಿ. ತುಂಬ ಧನ್ಯವಾದಗಳು ಸರ್. ನಮ್ಮ ಜೊತೆ ಕೃಷ್ಣೇಗೌಡರ ಮಗ ಅಭಿಗೌಡ್ರು ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನೀವು ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಮ ತಂದೆಯವ್ರ ಜೊತೆಗೆ ಈ ಕಾರ್ನೇಷನ್ ಬೆಳೆಯಲ್ಲಿ ಅಪಾರ ಆಸಕ್ತಿಯನ್ನು ತೋರಿಸಿದಿರಿ. ಯಾವ ರೀತಿ ಅನಿಸುತ್ತೆ, ಇದನ್ನು ಯಾವ ರೀತಿ ಬೆಳವಣಿಗೆ ಮಾಡಬೇಕು, ಇದರಿಂದ ಯಾವ ರೀತಿ ಲಾಭ ಇದೆ, ಸ್ವಲ್ಪ ಮಾಹಿತಿ ಹೇಳ್ರಿ ಸರ್. ನಮಸ್ಕಾರ, ನನ್ನ ಹೆಸರು ಅಭಿಷೇಕ್ ಗೌಡ ಅಂತ. ನಮ್ಮದು ಸಿ ಎಸ್ ಪುರ ಹೋಬಳಿ, ತುಮಕೂರು ಡಿಸ್ಟಿಕ್ಕು, ಗುಬ್ಬಿ ತಾಲೂಕು. ಇದು ನಾವು ಕಾರ್ನೇಷನ್ ಬೆಳೆನ ಸ್ಟಾರ್ಟ್ ಮಾಡಿ ಆಲ್ರೆಡಿ 5 ಇಯರ್ಸ್ ಆಯಿತು ಸರ್. ನನಗೆ ಮುಂಚೆ ಇದರಲ್ಲೆಲ್ಲ ಏನು ಆಸಕ್ತಿ ಇರಲಿಲ್ಲ, ನಾನು ಓದೋದ ಕಡೆ ಸ್ವಲ್ಪ ಇದು ಮಾಡ್ತಿದ್ದೆ. ಇದ್ರ ಬಗ್ಗೆ ತಿಳ್ಕೊತಾ ಇದನ್ನು ಮಾಡಬೇಕು ಅಂತ ನನ್ನಲ್ಲೇ ತುಂಬ ಆಸಕ್ತಿ ಬಂತು. ಇದು ಡೆಕೋರೇಷನ್ ಪ್ಲ್ಯಾಂಟ್ ಅಂತ ನಾವು ಇದನ್ನು ಕರಿತೀವಿ. ಈ ಸೊಸಿ ಬಂದ್ಬಿಟ್ಟು 9.5 ರೂಪಾಯಿ ಬೀಳುತ್ತೆ ಇದು ಸೊಸಿ ಬಂದು. ನಮ್ಮದು ಇದು 3/4 ಎಕರೆ ಫ್ಲ್ಯಾಟ್ ಇದೆ ಇದು. ಇಲ್ಲಿ ನಾವು 80,000 ಸೊಸಿ ಹಾಕಿದ್ದೀವಿ. ಇದನ್ನು ಸ್ವಲ್ಪ ಬಂಡವಾಳ ಜಾಸ್ತಿ ಕೇಳುತ್ತೆ ಇದು. ಹಾಗೆ ಇದರಲ್ಲಿ ಅದೇ ತಕ್ಕನಾಗ ಆದಾಯ ಕೂಡ ಇದೆ. ಅಂದರೆ ಮೇಂಟೆನೆನ್ಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೇಂಟೆನೆನ್ಸ್ ಮಾಡ್ತಾ ಇದು ಒಳ್ಳೆ ಆದಾಯ ಇದೆ, ಒಳ್ಳೆ ಬಂಡವಾಳನು ಕೇಳುತ್ತೆ, ಒಳ್ಳೆ ಆದಾಯವೂ ಇದೆ ಸರ್. ಇದರಲ್ಲಿ ಮೇನ್ ಪ್ರಾಬ್ಲಮ್ಸ್ ಏನು, ಬರೋ ಪ್ರಾಬ್ಲಮ್ಸ್ ಏನು ಸರ್? ಇದರಲ್ಲಿ ಜಾಸ್ತಿ ಟ್ರಿಪ್ಸ್ ಮತ್ತು ಮೈಟ್ಸ್ ಅಂತ ಹುಳ ಬರುತ್ತೆ ಸರ್. ಅದು ಟ್ರಿಪ್ಸು ಮಾಮೂಲಿ ನಿಮಗೆಲ್ಲ ಗೊತ್ತಿರುತ್ತಲ್ಲ, ಟ್ರಿಪ್ಸು ಮೈಟ್ಸು. ಮೈಟ್ಸು ಇದು ಗಿಡದು ಎಲ್ಲ ಕೆಂಚೋಗಿ ಎಲೆಗಳನ್ನ ತಿನ್ನುತ್ತೆ, ಈರ್ಬಿಡುತ್ತೆ, ರಸ ಇರುತ್ತೆ. ಈ ಟ್ರಿಪ್ಸ್ ಬಂದ್ಬಿಟ್ಟು ಈ ಹೂವು ಕಲರ್ನ ಇದು ಮಾಡಿಬಿಡುತ್ತೆ, ಹೂವು ಶೇಡ್ ಮಾಡುತ್ತೆ. ಅದೆರಡು ಜಾಸ್ತಿ ಬರೋಂಥ ರೋಗ ಅಂದರೆ ಅದೆರಡೂ. ಇನ್ನು ಮಿಕ್ಕಿದೇನಿಲ್ಲ, ಅಂಥ ಅಂಥ ರೋಗಗಳೆಲ್ಲ ಏನು ಅಂತ ಕಾಡಲ್ಲ. ಇದಕ್ಕೆ ಜಾಸ್ತಿ ಬರೋದು ಟ್ರಿಪ್ಸ್ ಹಾಗೂ ಮೈಟ್ಸ್ ಸರ್ ಅಷ್ಟೇ. ಸರ್, ಇದ್ರ ಮಾರ್ಕೆಟಿಂಗ್ ಯಾವ ರೀತಿ ಇದೆ, ನೀವು ಯಾವ ರೀತಿ ಮಾಡ್ತೀರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ಮಾರ್ಕೆಟಿಂಗ್ ಬಂದ್ಬಿಟ್ಟು ನಾವು ಕೊಡೋದು ಬೆಂಗಳೂರಲ್ಲಿ ಸರ್, ವಿಲ್ಸನ್ ಗಾರ್ಡನಲ್ಲಿ ಜಾಸ್ತಿ ಇದೆ ಇದು ಮಾರ್ಕೆಟಿಂಗ್. ಇದು ಇದು ಬಂದ್ಬಿಟ್ಟು ಇದು 20 ಹೂವನ್ನ ಸಿಂಗಲ್, ಈ ಥರ 20 ಹೂವುದು ಒಂದು ಬಂಚ್ ಆಗುತ್ತೆ. 20 ಹೂವನ್ನ ಜೋಡಿಸಿದರೆ ಒಂದು ಬಂಚ್ ಆಗುತ್ತೆ. ಇದು ಸೀಸನಲ್ಲೆಲ್ಲ 200-350 ಗಂಟ ರೇಟ್ ಸಿಗುತ್ತೆ. ನಾರ್ಮಲ್ ಇದ್ದಾಗ 80-100 ಆವ್ರೇಜ್ ಅಂತ 80 ರುಪೀಸ್ ರೇಟ್ ಇದ್ದೇ ಇರುತ್ತೆ ಇದು ಮಾರ್ಕೆಟಲ್ಲಿ. ಏನಿಲ್ಲ ಅಂದರೂ ನಿಮಗೆ 200 ಅಂದ್ರೂ ಒಳ್ಳೆ ಆದಾಯ ಇರುತ್ತೆ. 200 ಮೇಲೆ ಹೋದರೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ, ಡಬಲ್ ಇನ್ಕಮ್ ಸಿಗುತ್ತೆ. ಇದು ಲಾಸ್ ಏನಿಲ್ಲ ಸರ್, ಇದರಲ್ಲಿ ಲಾಸ್ ಅಂತ ಏನಿಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಒಳ್ಳೆ ಆದಾಯ ಇದೆ. ಹಾಕಬೇಕು, ಹಾಗೆ ಮಾಡಬೇಕು, ಚೆನ್ನಾಗಿ ಆದಾಯವನ್ನು ತೆಗಿಬೋದು. ಮಾರ್ಕೆಟಿಂಗ್ ಮಾಡಬೇಕು, ಒಳ್ಳೆ ಮಾರ್ಕೆಟಿಂಗ್ ಮಾಡಿದ್ರೆ ಒಳ್ಳೆ ಆದಾಯ ಸಿಗುತ್ತೆ. ನಿಮ್ಮನ್ನು ನೋಡಿ ಬೇರೆ ಯುವಕರು ಕೂಡ ಈ ಕಾರ್ನೇಷನ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಮಾಡ್ಬೇಕನ್ನೋರಿಗೆ ನಿಮ್ಮ ಸಲಹೆ ಏನು ಸರ್? ಮಾಡ್ಬೋದು ಸರ್, ಒಳ್ಳೆ ಬೆಳೆ ಇದು. ಸ್ವಲ್ಪ ಬಂಡವಾಳ ಕೇಳುತ್ತೆ, ಬಂಡವಾಳ ಹಾಕಿದ್ಕೆ ಮೋಸ ಏನಿಲ್ಲ ಸರ್, ಅದ್ರ ಡಬಲ್ ಪ್ರಾಫಿಟ್ಟು ಸಿಗುತ್ತೆ. ಯುವಕರೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿದೆ, ಒಳ್ಳೆ ಬೆಳೆ ಸರ್, ಇದು ಮಾಡ್ಬೋದು, ಎಲ್ಲ ಯುವಕರು ಮಾಡ್ಬೋದು ಸರ್.
ಸರ್, ನೀವು ನಮ್ಮ ವಿಡಿಯೋಗಳನ್ನೆಲ್ಲ ನೋಡಿ ಪ್ರಯೋಗನು ಮಾಡಿನ ಅಂತ ಹೇಳ್ತೀರಿ, ಏನೇನು ಪ್ರಯೋಗ ಮಾಡಿದಿರಿ, ಅದರಿಂದ ಏನು ಫಲಿತಾಂಶ ಬಂದಿದೆ ಅದು ಸ್ವಲ್ಪ ರೈತರಿಗೆ. ಇದನ್ನ ಮೇನ್ ಹೇಳ್ಬೇಕು ಅನ್ಕೊಂಡಿದ್ದೆ ನಾನು. ಇದು ಮೇನ್ ಬಂದ್ಬಿಟ್ಟು ಇದು ಇಂಗ್ಲೀಷ್ ಪ್ಲ್ಯಾಂಟ್ ಸರ್. ಇದು ಇದು ಜಾಸ್ತಿ ಇದು ಇಂಗ್ಲೀಷ್ ಮೆಡಿಸನ್ಗೆ ಇದಾಗುತ್ತೆ, ಅಡಿಕ್ಟ್ ಆಗಿದೆ ಇದು. ಇದು ಆರ್ಗ್ಯಾನಿಕಲ್ಲಿ ನಾವು ನಿಮ್ಮದು ಪ್ರೋಗ್ರಾಮ್ ತುಂಬ ನೋಡ್ತಿರ್ತೀವಿ, ನೀವು ಆರ್ಗ್ಯಾನಿಕಲ್ಲಿ ಒಳ್ಳೊಳ್ಳೆ ಇದೆಲ್ಲ ಇದು ಮಾಡ್ಕೊಂಡು ಕೊಡ್ತೀರಾ, ವೇಸ್ಟ್ ಡಿಕಂಪೋಸರ್ದೆಲ್ಲ ಹೇಳಿದ್ದೀರಾ. ನಾವು ನಾರ್ಮಲಾಗಿ ಆರ್ಗ್ಯಾನಿಕ್ ಎಲ್ಲ ತೆಂಗಿನ ಗಿಡ, ನಮ್ಮದು ಬಾಳೆ ಇದೆ, ತೆಂಗಿ ಇದೆ, ಅದಕ್ಕೆಲ್ಲ ಆರ್ಗ್ಯಾನಿಕೇ ಮಾಡ್ತೀವಿ. ಇದಕ್ಕೆ ಆರ್ಗ್ಯಾನಿಕ್ ತಗೊಳುತ್ತಾ ಇದು ಇಲ್ವಾ ಅಂತ ಒಂದು ನಮಗೊಂದು ಡೌಟ್ ಇತ್ತು, ಅದಕ್ಕೆ ರಂಗು ಕಸ್ತೂರಿ ಸರ್ನ ನಾವು ಕರೆಸಿದ್ದೀವಿ ಇವತ್ತು. ಅದೇ ಸರ್, ಇದಕ್ಕೆ ನಾವು ಒಂದ್ಸಲ ನಿಮ್ಮದೆಲ್ಲ ವಿಡಿಯೋ ಎಲ್ಲ ನೋಡಿ ಮೊಟ್ಟೆ ಮಜ್ಗೆದು ಈ ಮೈಟ್ಸ್ಗೆ ಮೊಟ್ಟೆ ಮತ್ತು ನೀಮ್ ಆಯಿಲು ಮತ್ತು ಎಳ್ಳೆಣ್ಣೆ ಮೂರು ಹಾಕಿ ಹೊಡೆದಿದ್ದೀವಿ ಸರ್. ಒಳ್ಳೆ ಒಳ್ಳೆ ಇದು ಸಿಕ್ಕಿದೆ ಸರ್, ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಇದೆಲ್ಲ ಆವಾಗ ನಾವು ಬಿಟ್ಟಾಗ ಇದೆಲ್ಲ ಸ್ಟೆಮ್ ಎಲ್ಲ ಇದು ಜಾಸ್ತಿ ದಪ್ಪ ಆಗಿತ್ತು. ಇದು ಆಲ್ರೆಡಿ ಬಂದುಬಿಟ್ಟು ಇದು ಲಾಸ್ಟ್ ಕ್ರಾಪ್, ಇದು ಈ ಡಿಸೆಂಬರ್ಗೆ ಎಂಡ್ ಆಗಿಬಿಡುತ್ತೆ. ಇದು ಎರಡೂವರೆ ವರ್ಷ ಆಯ್ತು ಇದು ಹಾಕಿ. ನಾವು ಮಧ್ಯದಲ್ಲಿ ಈಗ ಒಂದು ಕೊರೋನಾ ಬಿಟ್ಟು ಆದಮೇಲೆ ಒಂದು 6 ತಿಂಗಳಾದಮೇಲೆ ಹೊಡೆದಿದ್ವಿ ಮೊಟ್ಟೆ ಮತ್ತು ನೀಮ್ ಆಯಿಲು ಮತ್ತು ಇದು ಎಣ್ಣೆ, ಇವು ಮೂರು ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಹೊಡೆದಿದ್ವಿ. ಒಳ್ಳೆ ರಿಸಲ್ಟು ಸರ್, ಅದು ಮೈಟ್ಸ್ ಎಲ್ಲ ಇಲ್ಲಿ ಮೊಟ್ಟೆಗೆ ಇದು ಅಂಟ್ಕೊಂಬಿಟ್ಟು ಸತ್ತೋಗುತ್ತೆ ಮೈಟ್ಸ್. ಒಳ್ಳೆ ರಿಸಲ್ಟ್ ಇದೆ ಆರ್ಗ್ಯಾನಿಕ್ಕು. ಹಾಗೆ ನಿಮ್ಮ ಇದೊಂದು ಕೇಳಬೇಕು ಸರ್, ಇದು ಡಿಕಂಪೋಸರ್ ವೇಸ್ಟ್ ಡಿಕಂಪೋಸರ್ ಇದಕ್ಕೆ ಯೂಸ್ಫುಲ್ ಆಗುತ್ತೆ ಸರ್? ಇದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಸರ್. ವೇಸ್ಟ್ ಡಿಕಂಪೋಸರ್ನ ಸಿಂಪರಣೆ ಮಾಡ್ಬೋದು, ಅದರಿಂದ ಗಿಡಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ, ಇನ್ನು ಡೆವಲಪ್ಮೆಂಟ್ ಆಗ್ತದೆ. ಅದ್ರ ಜೊತೆಗೆ ಹೂಗಳ ಶೈನಿಂಗು ಸೈಜು ಅದರಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗ್ತದೆ. ಅದೇ ರೀತಿ ವೇಸ್ಟ್ ಡಿಕಂಪೋಸರ್ ಅಲ್ಲಿ ನೀವು ಮೈಕ್ರೋ ನ್ಯೂಟ್ರಿಯಂಟ್ ತಯಾರಿಸ್ಕೋಬೇಕು, ಮತ್ತೆ ಎಲಿಮೆಂಟ್ಸ್ಗಳನ್ನ ಸ್ಟೋನ್ ಕಲ್ಚರ್ನ ತಯಾರಿಸ್ಕೋಬೇಕು. ಈ ರೀತಿ ತಯಾರಿಸ್ಕೊಂಡು ನೀವು ಸಿಂಪರಣೆ ಮಾಡ್ತಾ ಹೋದ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ಬೋದು ಸರ್. ಅದೇ ಸರ್, ನಮ್ಗೆ ಅದೊಂದು ಡೌಟ್ ಇತ್ತು, ಇಂಗ್ಲೀಷ್ ಮೆಡಿಸಿನ್ ಇದು ವರ್ಕ್ ಆಗುತ್ತಾ ಇಲ್ವೋ ಅಂತ. ಇವಾಗ ರಂಗು ಕಸ್ತೂರಿ ಸರ್ ಹೇಳಿದ್ದಾರೆ, ನಮ್ದು ಇನ್ನೊಂದು ಫ್ಲ್ಯಾಟ್ ಅಲ್ಲೊಂದು ಒಂದು 1/2 ಎಕರೆ ಇದೆ, ಅಲ್ಲೂ ಒಂದು 60,000 ಸೊಸೆ ಹಾಕಿದ್ದೀವಿ. ಇದು ಲಾಸ್ಟ್ ಇನ್ನು 2 ಮಂತ್ಸು ಇರೋದ್ರಿಂದ ಇದಕ್ಕೆ ಇವಾಗೆಲ್ಲ ಇವರು ರಂಗು ಕಸ್ತೂರಿ ಸರ್ ಏನು ಹೇಳ್ತಾರೋ ಅದನ್ನೆಲ್ಲ ಇದೆಲ್ಲ ಮಾಡಿ ನೋಡ್ತೀವಿ. ಒಳ್ಳೆ ರಿಸಲ್ಟ್ ಬಂದರೆ ಮತ್ತೆ ಅಲ್ಲಿಗೆ ಇದು ರಿಸಲ್ಟ್ ನೋಡಿಬಿಟ್ಟು ಮತ್ತೆ ಅಲ್ಲಿಗೆ ಮಾಡ್ತೀವಿ. ಮತ್ತೆ ಇನ್ನೊಂದು ವೀಡಿಯೋ ನಾನೇ ಸ್ಟ್ರೀಮ್ ಮಾಡಿ ನಿಮಗೆ ಇದ್ರ ರಿಸಲ್ಟ್ನ ನಾನು ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ರೈತ ಬಾಂಧವರೇ, ಸ್ಪೆಷಲ್ಲಾಗಿ ವೇಸ್ಟ್ ಡಿಕಂಪೋಸರ್ ಈ ಕಾರ್ನೇಶ ಗಿಡಕ್ಕೆ ಯಾವ ರೀತಿ ವರ್ಕ್ ಮಾಡುತ್ತೆ ನೋಡೋಕ್ಕೋಸ್ಕರ ನನ್ನ ಕರೆಸಿದ್ದಾರೆ. ನಾನು ಕೂಡ ವೇಸ್ಟ್ ಡಿಕಂಪೋಸರಲ್ಲಿ ಏನೇನು ತಯಾರು ಮಾಡಿಕೊಂಡು ಇದಕ್ಕೆ ಉಪಯೋಗ ಮಾಡ್ಬೇಕಂತ ಎಲ್ಲ ಮಾಹಿತಿನೂ ಅಭಿಗೌಡರಿಗೆ ಹೇಳಿದ್ದೀನಿ. ಇದು ಕೊನೆ ಪ್ರಯತ್ನ, ಅಂದರೆ ಇದು ಇನ್ನೇನು ಕ್ರಾಪ್ ಮುಗಿಯೋ ಅಂತಕ್ಕೆ ಬಂದಿದೆ. ನಮ್ದೇನು ಆಸೆ ಅಂದರೆ ಇನ್ನೂ ಇದನ್ನು ಮೂವ್ ಮಾಡಬೇಕು, ಅಂದರೆ ಈಗ ಪ್ರೆಸೆಂಟ್ ಇರೋ ಕ್ರಾಪ್ಗೆ ಟಕ್ಕರ್ ಕೊಡೋ ಥರ ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ನಮ್ಗೆ ಆಸೆ ಇದೆ. ಅದಕ್ಕೋಸ್ಕರ ನಾವು ಚಾಲೆಂಜ್ ಆಗಿ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಯಾವ ರೀತಿ ಬರುತ್ತೆ ಅದನ್ನು ನಾವು ಗೌಡ್ರೆ ಹೇಳಿದ್ದಾರೆ, ಇದು ರಿಸಲ್ಟ್ನ ತೋರಿಸ್ತೀನಿ ಅಂತ. ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆನೂ ನೋಡ್ಬೋದು. ತುಂಬ ತುಂಬ ಧನ್ಯವಾದಗಳು ಗೌಡ್ರೆ. ಧನ್ಯವಾದ. ನಿಮ್ಮ ಉತ್ಸಾಹಕ್ಕೆ, ನಿಮ್ಮ ಆಸಕ್ತಿಗೆ ತುಂಬ ಖುಷಿ ಆಯಿತು. ನಮ್ಮನ್ನು ಅಲ್ಲಿಂದ ಕರೆಸಿದಿರಿ, ಬಂದದಕ್ಕೂ ನಮಗೆ ತುಂಬ ಸಂತೋಷ. ನೀವು ಬಂದಿದ್ದಕ್ಕೂ ನಮಗೆ ತುಂಬ ಸಂತೋಷ ಆಯಿತು ಸರ್. ಧನ್ಯವಾದಗಳು ಸರ್. ಸಾಮಾನ್ಯವಾಗಿ ವೇಸ್ಟ್ ಡಿಕಂಪೋಸರ್ ಬಗ್ಗೆ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಸಾರವರು ನೋಡಿ ನನಗೆ ಸುಮಾರು ದಿನಗಳಿಂದ ಫೋನ್ ಮಾಡ್ತಾ ಇದ್ದಾರೆ, ಬರೋಕ್ಕೆ ನನಗೂ ಅನುಕೂಲ ಆಗಿರಲಿಲ್ಲ. ಇವತ್ತು ದೇವರು ಕಲಿಸ್ಕೊಟ್ಟಿದ್ದಾನೆ, ಸಾರವ್ರ ಹತ್ರ ಬಂದಿದ್ದೀವಿ. ತುಂಬ ಪ್ರೀತಿಯಿಂದ ಬರಮಾಡಿಕೊಂಡು ನಮಗೆ ಆತಿಥ್ಯ ನೀಡಿದ್ದಾರೆ. ಇವರ ತೋಟ ನೋಡಿ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ನಾವು ಕೂಡ ಸಾರವರಿಗೆ OWDC ದ್ರಾವಣನ ಯಾವ ರೀತಿ ತಯಾರು ಮಾಡ್ಕೋಬೇಕು, ಯಾವ ರೀತಿ ಬಳಸಬೇಕು ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಇದರಿಂದ ಇನ್ನೂ ಇವರ ಹೂಗಳು ಚೆನ್ನಾಗಿ ಬರಲಿ ಮತ್ತು ಇನ್ನೂ ಅಭಿವೃದ್ಧಿ ಹೊಂದಲಿ, ಹೆಚ್ಚಿನ ಲಾಭ ಪಡೀಲಿ ಅಂತ ಹೇಳ್ತಾ, ಈ ಕಾರ್ನೇಶಿಯ ಹೂವಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಸಾರವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿರ್ತೀನಿ. ಸಾರವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ. ಯಾರಾದರೂ ತುಮಕೂರಿನ ಈ ಗುಬ್ಬಿ ತಾಲೂಕಿನ ಹತ್ರ ಇರೋರು ಇವ್ರ ತೋಟಕ್ಕೆ ಬಂದು ನೋಡ್ಕೊಂಡು ಹೋಗ್ಬೋದು. ತುಂಬ ನೋಡ್ತಕ್ಕಂಥ ತೋಟ, ತುಂಬ ಚೆನ್ನಾಗಿ ಹೂಗಳನ್ನು ಬೆಳೆಸ್ತಾ ಇದ್ದಾರೆ ಮತ್ತು ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸಾರವ್ರನ್ನ ಭೇಟಿಯಾಗಲಿ, ಇದ್ರ ಮಾಹಿತಿನ ಪಡ್ಕೊಳ್ರಿ ಅಂತ ಹೇಳ್ತಾ, ನಮ್ಮ ದೂರದ ಶಾಪುರದಿಂದ ಈ ಗುಬ್ಬಿ ತಾಲೂಕಿಗೆ ಕರೆಸಿದಂಥ ಗೌಡರಿಗೆ ತುಂಬದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡಿರಿ, ಎಲ್ಲರಿಗೂ ಇದರ ಅನುಕೂಲ ಆಗಲಿ, ಇದರ ಲಾಭ ಪಡಲಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.